ಮಾಜಿ ಸಚಿವರಾದ ಕೆಎಸ್ ಈಶ್ವರಪ್ಪನವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಆನಂದ ಗುರೂಜಿ ಅವರು ದಿಢೀರನೆ ಭೇಟಿ ನೀಡಿ ಆಶೀರ್ವಾದ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲುವಂತೆ ಹೇಳಿದ್ದಾರೆ. ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುತ್ತೇನೆ ಎಂದು ತಿಳಿಸಿದರು. ಆನಂದ ಗುರೂಜಿ ಅವರು ಇವತ್ತು ಬರ್ತಾರೆ ಅಂತ ಕೇಳಿ ತುಂಬಾ ಸಂತೋಷ ಆಯ್ತು ನನಗೆ. ಸ್ವಾಭಾವಿಕವಾಗಿ ಚುನಾವಣಾ ಸಂದರ್ಭದಲ್ಲಿ ಕೀರ್ತಿ ಜಗದ್ಗುರುಗಳು ಸಾಧು ಸಂತರು ಸ್ವಲ್ಪ ಹಿಂದೆ ಸರ್ಕೋತಾರೆ, ರಾಜಕಾರಣ ನಮಗೆ ಬೇಡ ಅಂತ. ಆದರೆ ನೇರವಾಗಿ ಒಬ್ಬ ಹಿಂದೂ ಧರ್ಮದ ಪ್ರತಿಪಾದಕ ಅನ್ನೋಂಥ ವಿಶ್ವಾಸದಿಂದ ನಮ್ಮ ಮನೆಗೆ ಬಂದು ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅವ್ರ ಆಶೀರ್ವಾದ ಇದೆಯಲ್ಲ, ಅವ್ರ ಆಶೀರ್ವಾದದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ ಕೂಡ ನನಗಿದೆ.